ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಈ ರಾಜ್ಯದಲ್ಲಿ ನಡೆಯಿರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ, ಅದರಲ್ಲೂ ಈಗ ಹಾಲಿ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷ ನಾಯಕರ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ನನ್ನ ಅಭಿಪ್ರಾಯದಂತೆ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲನ್ನು ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು ಅನ್ನೋದು ನನ್ನೊಬ್ಬನ ಒತ್ತಾಸೆ ಅಲ್ಲ, ಇದೀ ಇಡೀ ಕಾಂಗ್ರೆಸ್ಸಿನ ಮುಖಂಡರುಗಳ ಒತ್ತಾಸೆಯು ಕೂಡ ಆಗಿರುತ್ತದೆ. ಅದೂ ಅಲ್ಲದೆ ಅವರು ಸಮರ್ಥರಿದ್ದಾರೆ, ಸಜ್ಜನರಿದ್ದಾರೆ, ಸರಳರಿದ್ದಾರೆ, ಎಲ್ಲರಿಗೂ ಸ್ಪಂದಿಸತಕ್ಕಂಥ ಮನೋಭಾವ ಇದೆ, ಎಲ್ಲರೂ ಒಡನಾಡಿಯಾಗಿದ್ದಾರೆ. ಹೀಗಾಗಿರೋದ್ರಿಂದ ರಾಜ್ಯದಲ್ಲೂ ಮತ್ತು ರಾಷ್ಟ್ರದಲ್ಲೂ ಎಲ್ಲ ಹಿರಿಯ ನಾಯಕರ ಜೊತೆಗೆ ಒಡನಾಟಗಳನ್ನು, ಉತ್ತಮವಾದ ಬಾಂಧವ್ಯಗಳನ್ನು ಹೊಂದಿರೋದ್ರಿಂದ ಇಂಥವರು ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಅವಕಾಶ ಮಾಡಿಕೊಟ್ರೆ ಪಕ್ಷವನ್ನು ಸಮರ್ಥವಾಗಿ ನಡೆಸಬಲ್ಲರು ಮತ್ತು ತಮ್ಮ ಕಾರ್ಯಚಟುವಿಕೆಗಳಿಂದ, ಚಾಣಕ್ಯತನದಿಂದ ವಿಧಾನಸಭೆಯ ಒಳಗೆ ಮತ್ತು ವಿಧಾನಸಭೆಯ ಹೊರಗೆ ಕೂಡ ತಮ್ಮ ಸಾಮರ್ಥ್ಯವನ್ನು, ಪ್ರಾಬಲ್ಯವನ್ನು ಖಂಡಿತವಾಗಿ ಅವರು ಪ್ರದರ್ಶಿಸ್ತಾರೆ ಅಂತ ನಾನು ಅಂದ್ಕೊಂಡಿರೋದ್ರಿಂದ, ಮತ್ತು ಅವರಲ್ಲಿ ಭರವಸೆ ಇದೆ ಕಾಂಗ್ರೆಸ್ ನಾಯಕರಿಗೆಲ್ಲರಿಗೂ. ಹಾಗಾಗಿ ಅವರು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಲಿ ಅಂತ ನನ್ನ ಆಗ್ರಹ ಇದೆ. ಹೈಕಮಾಂಡ್ಗೂ ಕೇಳ್ಕೊಳ್ತೀನಿ ಮತ್ತು ಕಾಂಗ್ರೆಸ್ನ ಇಲ್ಲಿ ರಾಜ್ಯದ ಕಾಂಗ್ರೆಸ್ ಮುಖಂಡರಲ್ಲೂ ಕೇಳ್ಕೊಳ್ತೇನೆ. ಹಾಗೆ ಅವರು ಸಮರ್ಥರಿರೋದ್ರಿಂದ ಅವನು ಮಾಡಲಿ ಅಂತ ನನ್ನ ಹರಿಹರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರಾಗಿರ್ತಕ್ಕಂಥ ನಿಮ್ಮನ್ನಿರ್ಬೋದು, ಕೆಲವು ಹಿರಿಯರಿಗೆ ಸರಿಯಾದ ಮಾನ್ಯತೆ ಸಿಗ್ತಾ ಇಲ್ಲ ಅನ್ನೋ ಬಗ್ಗೆ ಕೂಗು ಕೇಳಿಬರ್ತದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ ಬಯಸ್ತೇನೆ. ನಾನು ಸುಮಾರು 4 ದಶಕಗಳಿಂದ ಹೆಚ್ಚಿನ ದಿನಗಳಲ್ಲಿ ನಾನು ಕಾಂಗ್ರೆಸ್ನಿಂದನೇ ಕೆಲಸ ಮಾಡ್ಕೊಂತ ನಾನಾಗಿದ್ದೀನಿ. ಕಾಂಗ್ರೆಸ್ ಚುನಾವಣೆ ಬಂದಾಗ ನಮ್ಮನ್ನೆಲ್ಲ ಬಳಸ್ಕೊಳ್ತಾರೆ, ಈಗಿರೋ ಹಾಲಿ ಶಾಸಕರಾದ್ರೂ ಅಷ್ಟೇ, ನಮ್ಮನ್ನು ಬಳಸ್ಕೊಂಡ್ರೆ ಆಮೇಲೆ ನಮ್ಮನ್ನೇನು ಅಂತಲೇ ಇಲ್ಲ, ನಮ್ಮನ್ನು ನಾವು ಪಕ್ಷದಿಂದಲೇ ಹೊರಗಿದ್ದೇವೆ ಅನ್ನೋ ರೀತಿಯಲ್ಲೇ ನಮ್ಮ ಕೂಟ ನಡ್ಕೊಳ್ತಾರೆ. ಇದು ಅಷ್ಟು ಒಳ್ಳೆಯದಲ್ಲ, ಪಕ್ಷಕ್ಕೂ ಒಳ್ಳೆಯದಲ್ಲ, ಅವ್ರಿಗೂ ಒಳ್ಳೆಯದಲ್ಲ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೀನಾಯವಾಗಿ ಸೋಲಾಯಿತು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಹೇಳಿದ್ರೆ ಇಡೀ ರಾಷ್ಟ್ರವ್ಯಾಪಿ ಈ ಹಿಂದುತ್ವದಿಂದ ಎಲ್ಲರೂ ಹೋಗಿದ್ದಾರೆ. ಇದು ಹಿಂದುತ್ವ ಮತ್ತು ಹಿಂದೂ ಇದಕ್ಕೆ ಭಾಳ ವ್ಯತ್ಯಾಸ ಇದೆ. ಹಿಂದೂ ಅನ್ನೋದ್ರ ಬಗ್ಗೆ ಅದು ಸೆಳೆಯಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ, ಯಾವ ಪಕ್ಷದಲ್ಲಿ, ರಾಷ್ಟ್ರೀಯ ಪಕ್ಷದಲ್ಲಿ ಯಾವುದರಲ್ಲಿಯೂ ಇಲ್ಲ. ಹಾಗಾಗಿ ನಾವು ಹಿಂದೂಗಳೆಲ್ಲ ಹಿಂದೂಗಳೇ, ಹಿಂದುಳಿದವರೆಲ್ಲ ನಾವೇನಿದ್ದೀವಿ, ನಾವೆಲ್ಲ ಹಿಂದೂಗಳೇ. ಆದರೆ ಹಿಂದುತ್ವ ಅನ್ನೋದು ಏನು ಇವತ್ತು ಹುಟ್ಟಾಕಿರೋದ್ರಿಂದ, ಅದರಿಂದ ಇವತ್ತು ಇದಿರುತ್ತೆ, ಇದು ಭಾಳ ದಿನ ನಡೆಯಲಿಲ್ಲ. ಮುಂದೆ ಪಕ್ಷಕ್ಕೆ ಇದರಿಂದ ಮತ್ತೆ ಮುಂದೆ ಪಕ್ಷ ಮತ್ತೆ ಮರಳಿ ಅಧಿಕಾರಕ್ಕೆ ಬರೋ ವಿಶ್ವಾಸ ಇದೆಯಾ? ಖಂಡಿತ ಒಂದೇ ಬರುತ್ತೆ, ಜನರುಗಳಿಗೆ ಇದು ಹಿಂದುತ್ವ ಮನವರಿಕೆ ಆದ ದಿನವೇ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಧನ್ಯವಾದ. ಶುಭ ಸಂದೇಶಗಳೊಂದಿಗೆ ಈ ರಾಜ್ಯದಲ್ಲಿ ನಡೆಯಿರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ, ಅದರಲ್ಲೂ ಈಗ ಹಾಲಿ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷ ನಾಯಕರ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ನನ್ನ ಅಭಿಪ್ರಾಯದಂತೆ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲನ್ನು ವಿರೋಧ ಪಕ್ಷ ನಾಯಕನನ್ನಾಗಿ ಮಾಡಬೇಕು ಅನ್ನೋದು ನನ್ನೊಬ್ಬನ ಒತ್ತಾಸೆ ಅಲ್ಲ, ಇದೀ ಇಡೀ ಕಾಂಗ್ರೆಸ್ಸಿನ ಮುಖಂಡರುಗಳ ಒತ್ತಾಸೆಯು ಕೂಡ ಆಗಿರುತ್ತದೆ. ಅದೂ ಅಲ್ಲದೆ ಅವರು ಸಮರ್ಥರಿದ್ದಾರೆ, ಸಜ್ಜನರಿದ್ದಾರೆ, ಸರಳರಿದ್ದಾರೆ, ಎಲ್ಲರಿಗೂ ಸ್ಪಂದಿಸತಕ್ಕಂಥ ಮನೋಭಾವ ಇದೆ, ಎಲ್ಲರೂ ಒಡನಾಡಿಯಾಗಿದ್ದಾರೆ. ಹೀಗಾಗಿರೋದ್ರಿಂದ ರಾಜ್ಯದಲ್ಲೂ ಮತ್ತು ರಾಷ್ಟ್ರದಲ್ಲೂ ಎಲ್ಲ ಹಿರಿಯ ನಾಯಕರ ಜೊತೆಗೆ ಒಡನಾಟಗಳನ್ನು, ಉತ್ತಮವಾದ ಬಾಂಧವ್ಯಗಳನ್ನು ಹೊಂದಿರೋದ್ರಿಂದ ಇಂಥವರು
ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಅವಕಾಶ ಮಾಡಿಕೊಟ್ರೆ ಪಕ್ಷವನ್ನು ಸಮರ್ಥವಾಗಿ ನಡೆಸಬಲ್ಲರು ಮತ್ತು ತಮ್ಮ ಕಾರ್ಯಚಟುವಿಕೆಯಿಂದ ಚಾಣಕ್ಯತನದಿಂದ ವಿಧಾನಸಭೆಯ ಒಳಗೆ ಮತ್ತು ವಿಧಾನಸಭೆಯ ಹೊರಗೆ ಕೂಡ ತಮ್ಮ ಸಾಮರ್ಥ್ಯವನ್ನು ಪ್ರಾಬಲ್ಯವನ್ನು ಖಂಡಿತವಾಗಿ ಅವರು ಪ್ರದರ್ಶಿಸ್ತಾರೆ ಅಂತ ನಾನು ಅಂದ್ಕೊಂಡಿರೋದ್ರಿಂದ ಮತ್ತು ಅವರಲ್ಲಿ ಭರವಸೆ ಇದೆ ಕಾಂಗ್ರೆಸ್ ನಾಯಕರಿಗೆಲ್ಲರೂ. ಹಾಗಾಗಿ ಅವರು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಲಿ ಅಂತ ನನ್ನ ಆಗ್ರಹ ಇದೆ. ಹೈಕಮಾಂಡ್ಗೂ ಕೇಳ್ಕೊಳ್ತೀನಿ ಮತ್ತು ಕಾಂಗ್ರೆಸ್ನ ಇಲ್ಲಿ ರಾಜ್ಯದ ಕಾಂಗ್ರೆಸ್ ಮುಖಂಡರಲ್ಲೂ ಕೇಳ್ಕೊಳ್ತೀನಿ. ಹಾಗೆ ಅವರು ಸಮರ್ಥರಿರೋದ್ರಿಂದ ಅವನು ಮಾಡಲಿ ಅಂತ ನನ್ನ. ಹರಿಹರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರಾಗಿರ್ತಕ್ಕಂಥ ನಿಮ್ಮನ್ನಿರ್ಬೋದು, ಕೆಲವು ಹಿರಿಯರಿಗೆ ಸರಿಯಾದ ಮಾನ್ಯತೆ ಸಿಗ್ತಾ ಇಲ್ಲ ಅನ್ನೋ ಬಗ್ಗೆ ಕೂಗು ಕೇಳಿಬರ್ತದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ ಬಯಸ್ತೇನೆ. ನಾನು ಸುಮಾರು 4 ದಶಕಗಳಿಂದ ಹೆಚ್ಚಿನ ದಿನಗಳಲ್ಲಿ ನಾನು ಕಾಂಗ್ರೆಸ್ನಿಂದನೇ ಕೆಲಸ ಮಾಡ್ಕೊಂತ ನಾನಾಗಿದ್ದೇನೆ. ಕಾಂಗ್ರೆಸ್ ಚುನಾವಣೆ ಬಂದಾಗ ನಮ್ಮನ್ನೆಲ್ಲ ಬಳಸ್ಕೊಳ್ತಾರೆ, ಈಗಿನ ಹಾಲಿ ಶಾಸಕರಾದ್ರೂ ಅಷ್ಟೇ ನಮ್ಮನ್ನು ಬಳಸ್ಕೊಂಡ್ರೆ ಆಮೇಲೆ ನಮ್ಮನ್ನೇನು ಅಂತಲೇ ಇಲ್ಲ. ನಮ್ಮನ್ನು ಪಕ್ಷ ಏನು ನಾವು ಪಕ್ಷದಿಂದಲೇ ಹೊರಗಿದ್ದೇವೆ ಅನ್ನೋ ರೀತಿಯಲ್ಲೇ ನಮ್ಮ ಕೂಟ ನಡ್ಕೊಳ್ತಾರೆ. ಇದು ಅಷ್ಟು ಒಳ್ಳೆಯದಲ್ಲ, ಪಕ್ಷಕ್ಕೂ ಒಳ್ಳೆಯದಲ್ಲ, ಅವ್ರಿಗೂ ಒಳ್ಳೆಯದಲ್ಲ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೀನಾಯವಾಗಿ ಸೋಲಾಯಿತು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಹೇಳಿದ್ರೆ ಇಡೀ ರಾಷ್ಟ್ರವ್ಯಾಪಿ ಈ ಹಿಂದುತ್ವದಿಂದ ಎಲ್ಲರೂ ಹೋಗಿದ್ದಾರೆ. ಇದು ಹಿಂದುತ್ವ ಮತ್ತು ಹಿಂದೂ ಇದಕ್ಕೆ ಭಾಳ ವ್ಯತ್ಯಾಸ ಇದೆ. ಹಿಂದೂ ಅನ್ನೋದ್ರ ಬಗ್ಗೆ ಅದು ಸೆಳೆಯಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ, ಯಾವ ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ಯಾವುದರಲ್ಲೂ ಇಲ್ಲ. ಹಾಗಾಗಿ ನಾವು ಹಿಂದೂಗಳೆಲ್ಲ ಹಿಂದೂಗಳೇ, ಹಿಂದುಳಿದವರೆಲ್ಲ ನಾವೇನಿದ್ದೀವಿ, ನಾವೆಲ್ಲ ಹಿಂದೂಗಳೇ. ಆದರೆ ಹಿಂದುತ್ವ ಅನ್ನೋದು ಏನು ಇವತ್ತು ಹುಟ್ಟಾಕಿರೋದ್ರಿಂದ ಅದರಿಂದ ಇವತ್ತು ಇದು ಇರುತ್ತೆ, ಇದು ಭಾಳ ದಿನ ನಡೆಯಲಿಲ್ಲ. ಮುಂದೆ ಪಕ್ಷಕ್ಕೆ ಇದರಿಂದ ಮತ್ತೆ ಮುಂದೆ ಪಕ್ಷ ಮತ್ತೆ ಮರಳಿ ಅಧಿಕಾರಕ್ಕೆ ಬರೋ ವಿಶ್ವಾಸ ಇದೆಯಾ? ಖಂಡಿತ ಒಂದೇ ಬರುತ್ತೆ. ಜನರುಗಳಿಗೆ ಇದು ಹಿಂದುತ್ವ ಮನವರಿಕೆ ಆದ ದಿನವೇ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಧನ್ಯವಾದ.